ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಈ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ನಾವು ಸ್ವರ್ಗೀಯ ಮನಸ್ಸು ಶುಶ್ರೂಷೆಯಲ್ಲಿದ್ದೇವೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡುತ್ತದೆ, ದೇವರ ವಾಕ್ಯ ನಮ್ಮ ಜೀವಿತವನ್ನು ಯಾವ ರೀತಿ ಸಮೃದ್ಧಿ ಮಾಡುತ್ತದೆ, ಹಾಗೂ ದೇವರ ವಾಕ್ಯ ಯಾವ ರೀತಿ ನಮ್ಮ ನಾಶನಕ್ಕೆ ಕಾರಣವಾಗುತ್ತದೆ ಎಂಬುದನ್ನ ನಾವು ಧ್ಯಾನಿಸುತ್ತೇವೆ. ಕೊನೆಯದಾಗಿ ಹೇಳುವಾಗ ನಿಮಗೆ ಒಂದು ಪ್ರಶ್ನೆ ಬಂದರು, ದೇವರ ವಾಕ್ಯ ಹೇಗೆ ನಾಶನವನ್ನ ತರುತ್ತದೆ? ದೇವರ ವಾಕ್ಯ ನಮಗೆ ನಾಶನವನ್ನು ತರುವಂತದ್ದು ಎಂಬುದರ ಅರ್ಥ, ನಾನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾವಾಗ ಜೀವಿಸುತ್ತೇನೋ, ದೇವರ ವಾಕ್ಯವನ್ನ ಯಾವಾಗ ತಿರಸ್ಕರಿಸುತ್ತೇನೋ, ಅಥವಾ ದೇವರ ವಾಕ್ಯವನ್ನ ಯಾವಾಗ ನಾನು ಗೌರವಿಸುವುದಿಲ್ಲವೋ, ಅಥವಾ ದೇವರ ವಾಕ್ಯವನ್ನು ಯಾವಾಗ ನಾನು ಅಲ್ಲಗೆಳೆಯುತ್ತೇನೋ, ಅಥವಾ ದೇವರ ವಾಕ್ಯವನ್ನ ನಾನು ನನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುತ್ತೇನೋ, ಅಂದರೆ ನಾನು ಮಾಡುವ ಅನಾಚಾರ ಅಕ್ರಮಗಳೆಲ್ಲವನ್ನ ಮುಚ್ಚಿಟ್ಟುಕೊಂಡು ದೇವರ ವಾಕ್ಯವನ್ನು ನಾನು ಯಾವಾಗ ಪ್ರಕಟಿಸುತ್ತೇನೋ, ಇವೆಲ್ಲವೂ ನಮ್ಮನ್ನ ನಾಶಕ್ಕೆ ತರುವಂತಹ ಕಾರ್ಯಗಳು. ಓ ನನ್ನ ಸಹೋದರನೇ ಸಹೋದರಿ, ಈ ಸಮಯದಲ್ಲಿ ನೀನು ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇರುವೆ. ನೀನು ದೇವರ ವಾಕ್ಯಕ್ಕೆ ಕಿವಿಗೊಡಲು ಕಾರಣವೇನು ಗೊತ್ತುಂಟ? ದೇವರ ಆತ್ಮರು ಈ ವಾಕ್ಯವನ್ನು ಕೇಳಲು ನಿನ್ನನ್ನು ಇಂದು ಕರೆದಿದ್ದಾರೆ. ಇಂದು ನೀನು ಕೇಳುವ ದೇವರ ವಾಕ್ಯದ ನಿಮಿತ್ತವಾಗಿ ನಿನ್ನನ್ನು ಶುದ್ಧೀಕರಿಸುವರು, ತನ್ನ ಪವಿತ್ರ ಆತ್ಮರನ್ನೇ ಅವರು ನಿನಗೆ ದಾನವಾಗಿ ಕೊಡುವರು. ನೀನು ವಿಶ್ವಾಸಿಸುತ್ತೀಯ ಎಂಬುದಾದರೆ ನಿನ್ನ ಜೀವನ ಉದ್ಧಾರವಾಗುವುದು. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ದೇವರ ವಾಕ್ಯ ಅತಿಶಯವಾದದ್ದು, ಅದ್ಭುತಕರವಾದದ್ದು. ಅನೇಕ ವಿಧದಲ್ಲಿ ಅದು ಎಷ್ಟು ಸ್ವಾರಸ್ಯಕರವಾದದ್ದು, ಎಷ್ಟು ಶಕ್ತಿಯುತವಾದದ್ದು ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಈ ಕಳೆದ ದಿನಗಳಿಂದ ನಾವು ಪವಿತ್ರಾತ್ಮರನ್ನು ಕುರಿತು ನಾವು ಚಿಂತಿಸುತ್ತಾ ಇದ್ದೇವೆ. ಪವಿತ್ರಾತ್ಮರ ಅನುಭವಗಳನ್ನ, ಪವಿತ್ರಾತ್ಮರಿಗೆ ಪ್ರಿಯವಾದವುಗಳನ್ನ, ಪವಿತ್ರಾತ್ಮರಿಗೆ ಪ್ರಿಯವಾಗದೇ ಇರುವವುಗಳನ್ನ, ಇವೆಲ್ಲವನ್ನು ನಾವು ಕುರಿತು ಧ್ಯಾನಿಸುತ್ತಾ ಇದ್ದೇವೆ. ಈ ಪವಿತ್ರಾತ್ಮ ಧ್ಯಾನದ 20ನೇ ಧ್ಯಾನ ಇಂದು ನಾವು ಧ್ಯಾನಿಸುತ್ತಾ ಇದ್ದೇವೆ. ಬೇರೆ ಪವಿತ್ರ ಆತ್ಮರು ಒಂದು ವಿಶೇಷವಾದ ಶಕ್ತಿ. ಪವಿತ್ರ ಆತ್ಮರು ಅಂದರೆ ಪ್ರತಿಯೊಬ್ಬರಿಗೂ ಆಕರ್ಷಣೆ. ಪವಿತ್ರ ಆತ್ಮರು ಅಂದರೆ ನೋಡಿ, ಪ್ರಾರ್ಥನೆ ಮಾಡಬೇಕಾದ್ರೆ ಪವಿತ್ರ ಆತ್ಮರು ಬೇಕು, ಹೌದಲ್ಲ? ನಾವು ಒಳ್ಳೇದು ಮಾಡಬೇಕಾದ್ರೆ ಪವಿತ್ರ ಆತ್ಮರು ಬೇಕು, ನಾವು ದೇವರನ್ನ ಸ್ತುತಿಸಬೇಕಾದ್ರೆ ಪವಿತ್ರ ಆತ್ಮರು ಬೇಕು, ನಮಗೆ ಜ್ಞಾನ ಅರಿಯಬೇಕು ಅಂದ್ರೆ ಪವಿತ್ರ ಆತ್ಮರು ಬೇಕು. ಹೀಗೆ ನಾವು ಯಾವ ಒಳಿತಿನ ಕಾರ್ಯಗಳನ್ನು ಮಾಡುತ್ತೇವೆ ಎಂಬುದಾದರೆ ಅಲ್ಲಿ ನಮಗೆ ಬೇಕು ಪವಿತ್ರ ಆತ್ಮರು. ಇವತ್ತು ನಿನ್ನ ಕುಟುಂಬದಲ್ಲಿ ನಿನ್ನಿಂದ ಸಂತೋಷ ಸಿಗಬೇಕೆಂದ್ರೆ ಪವಿತ್ರಾತ್ಮರು ಬೇಕು, ಇಲ್ಲಂದ್ರೆ ಇಲ್ಲ. ನಿನ್ನಲ್ಲಿ ಅಥವಾ ನನ್ನಲ್ಲಿ ಪವಿತ್ರಾತ್ಮರಿದ್ದರೆ ಮಾತ್ರ ನಾನು ಮತ್ತೊಬ್ಬರಿಗೆ ಸಂತೋಷನ ಕೊಡಲು ಸಾಧ್ಯ. ನನ್ನಲ್ಲಿ ಪವಿತ್ರಾತ್ಮರು ಇಲ್ಲ ಅಂದ್ರೆ ನಾನು ಮತ್ತೊಬ್ಬರಿಗೆ ಸಂತೋಷ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ನಾವು ಸಂತೋಷ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಪವಿತ್ರಾತ್ಮರು ವಾಸ ಮಾಡದೆ ಹೋದರೆ ನಾನು ಯಾರಿಗೂ ತೃಪ್ತಿಯನ್ನು ತರಲು ಸಾಧ್ಯವೇ ಇಲ್ಲ.
ಬರೀ ಘರ್ಷಣೆಯನ್ನು ತರುತ್ತಾ ಇರುತ್ತೇನೆ, ಬರೀ ಸಮಸ್ಯೆಯನ್ನು ಉಂಟು ಮಾಡುತ್ತಾ ಇರುತ್ತೇನೆ, ಬರೀ ಹೋರಾಟವನ್ನು ಉಂಟು ಮಾಡುತ್ತಾ ಇರುತ್ತೇನೆ, ಬರೀ ಕಚ್ಚಾಟವನ್ನು ಉಂಟು ಮಾಡುತ್ತಾ ಇರ್ತೇನೆ, ಬರೀ ಕೆಡುಕನ್ನು ಉಂಟು ಮಾಡುತ್ತಾ ಇರುತ್ತೇನೆ. ಪವಿತ್ರಾತ್ಮರು ಇರುವುದಾದರೆ ನಿನ್ನಿಂದ ಸಂತೋಷ ಉಂಟಾಗುತ್ತದೆ. ಇದುವೇ ಪವಿತ್ರಾತ್ಮರ ಒಂದು ಕ್ರಿಯೆ. ಎಲ್ಲರಲ್ಲಿಯೂ ಪವಿತ್ರಾತ್ಮರು ಇದ್ದಾರೆ ಇಲ್ಲ, ಪವಿತ್ರಾತ್ಮರು ಕೆಲವರಲ್ಲಿ ಮಾತ್ರ ಚಲನೆಯನ್ನು ಮಾಡುತ್ತಾರೆ, ಕೆಲವರಲ್ಲಿ ಮಾತ್ರ ವಾಸ ಮಾಡುತ್ತಾರೆ. ಆದರೆ ಪವಿತ್ರಾತ್ಮರ ಮುದ್ರೆ ಪ್ರತಿಯೊಬ್ಬರಲ್ಲಿ ಇದೆ. ಆದರೆ ಪವಿತ್ರಾತ್ಮದತ್ತವಾದ ಜೀವನವನ್ನ ಮಾಡುವವರೇ ಆ ಕೆಲವರು, ಪವಿತ್ರಾತ್ಮರಿಗೆ ಮೆಚ್ಚುಗೆ ಜೀವನವನ್ನು ಮಾಡುವವರೇ ಆ ಕೆಲವರು, ಬೇರೆ ಯಾರು ಅಲ್ಲ. ಅಂದ್ರೆ ಬೆರಳೆಣಿಕೆಯವರಲ್ಲ, ಅದು ನೀವು ಸಹ ಆಗಿರ್ಬೋದು. ಹೀಗೆ ನೀನು ಪವಿತ್ರಾತ್ಮ ಬರಿತನು ಅಥವಾ ನೀನು ಪವಿತ್ರಾತ್ಮ ಬರಿತಳು ಅಂದ್ರೆ ನೀನು ಎಲ್ಲಿ ಹೋದ್ರೂ ಅಲ್ಲಿ ನಿನ್ನ ನಿಮಿತ್ತವಾಗಿ ಸಂತೋಷವಿರುತ್ತದೆ. ನೋಡಿ, ಮಾತೆ ಮರಿಯಮ್ಮನವರು ಪವಿತ್ರಾತ್ಮ ಬರಿತರಾದರು. ಈ ಪವಿತ್ರಾತ್ಮರಾದ ಮಾತೆ ಮರಿಯಮ್ಮನವರು ಎಲಿಜಬೆತ್ ಅಮ್ಮನವರು ಗರ್ಭಿಣಿಯಾಗಿರುವುದನ್ನ ಗಾಬ್ರಿಯಲ್ ದೇವದೂತರು ತಿಳಿಸಿದ ತಕ್ಷಣ ಮಾತೆ ಮರಿಯಮ್ಮನವರು ಧಾವಿಸಿ ಎಲಿಜಬೆತ್ ಅಮ್ಮನವರ ಮನೆಗೆ ಹೋದರು. ಅಲ್ಲಿ ಎಲಿಜಬೆತ್ ಅಮ್ಮನವರು ಮಾತೆ ಮರಿಯಮ್ಮನವರ ಸ್ವರವನ್ನು ಕೇಳಿದ್ದೇ ತಡ ಅವರು ಸಂತೋಷಿಸಿದರು. ಅವರ ಗರ್ಭದಲ್ಲಿರುವ ಶಿಶುವು ಸಹ ಕುಪ್ಪಳಿಸಿತು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಮಾತೆ ಮರಿಯಮ್ಮನವರನ್ನ ಎಲಿಜಬೆತ್ ಅವರು ಅಪ್ಪಿಕೊಂಡರು. ಮಾತೆ ಮರಿಯಮ್ಮನಲ್ಲಿರುವಂತಹ ಪವಿತ್ರಾತ್ಮರು ಎಲಿಜಬೆತ್ ಅಮ್ಮನಲ್ಲಿ ಮಾತ್ರವಲ್ಲ ಅವರ ಗರ್ಭದಲ್ಲಿರುವಂತಹ ಪವಿತ್ರಾತ್ಮರಲ್ಲಿಯೂ ಸಹ ಸಂತೋಷವನ್ನು ತಂದರು. ಹೀಗೆ ನಾನು ನಿಜವಾಗಿಯೂ ಪವಿತ್ರಾತ್ಮ ಭರಿತನಾಗಿದ್ದೇನೆ ಎಂಬುದಾದರೆ ನಾನು ಸಂಧಿಸುವ ವ್ಯಕ್ತಿಗೆ ಸಂತೋಷ ಸಮಾಧಾನ ಉಂಟಾಗುತ್ತದೆ. ಹೌದು ನನ್ನ ಸಹೋದರನೇ ಸಹೋದರಿಯೇ, ನಾವು ಇವುಗಳನ್ನು ಅರಿಯಬೇಕು. ಸುಮ್ಮನೆ ನನ್ನಲ್ಲಿ ಪವಿತ್ರಾತ್ಮರಿದ್ದಾರೆ ಪವಿತ್ರಾತ್ಮರಿದ್ದಾರೆ ಎಂದು ಹೋಗಿ ಎಲ್ಲ ಕಡೆ ಘರ್ಷಣೆ ಉಂಟು ಮಾಡುವವರು ಪವಿತ್ರಾತ್ಮರಲ್ಲ. ಅದು ಶುಭ ಸಂದೇಶ ಸಾರುವವರು, ಯಾಜಕರು, ಸಭಾಪಾಲಕರು, ಪಾಸ್ಟರ್ಸ್ ಅಥವಾ ಯಾವ ಯಾವ ಪವಿತ್ರಾತ್ಮರ ಸತ್ವವನ್ನು ಹಾಗೂ ದುಷ್ಫಲಗಳನ್ನು ನಾನು ಸಂಧಿಸುವಾಗ ಅಲ್ಲಿ ಸಂತೋಷ ಆಗುತ್ತದೆ. ಯಾಕೆ ನನ್ನಲ್ಲಿ ದುಷ್ಫಲಗಳು ಇರುವುದರಿಂದ ಆ ದುಷ್ಫಲ ನನ್ನಲ್ಲಿ ಯಾರಿಗೂ ಸಂತೋಷ ಸಿಗುವುದಿಲ್ಲ, ಯಾರಿಗೂ ಸಂತೋಷ ಸಿಗುದಲ್ಲ. ಗಲಾತ್ಯರಿಗೆ ಬರೆದ ಪತ್ರ ಆರನೇ ಅಧ್ಯಾಯವನ್ನು ನಾವು ಚಿಂತಿಸ್ತಾ ಇದ್ದೇವೆ. ಯಾರಿಗೂ ಸಂತೋಷ ಸಿಗುವುದಿಲ್ಲ, ಅಲ್ಲಿ ಕ್ರೋಧ ಇದೆ. ಇವತ್ತು ಈ ಕ್ರೋಧ ಮತ್ಸರ ಪವಿತ್ರಾತ್ಮರಿಗೆ ವಿರುದ್ಧವಾದಂತಹ ಕಾರ್ಯಗಳು. ಪವಿತ್ರಾತ್ಮ ನಿನ್ನಲ್ಲಿ ಅಥವಾ ಯಾರು ವಾಸ ಮಾಡುವುದಿಲ್ಲ, ಸುಮ್ಮನೆ ಬಾಯಲ್ಲಿ ಹೇಳಬಹುದು. ಬಾಯಲ್ಲಿ ಎಷ್ಟೋ ಪ್ರವಚನಗಳ ಶುಭ ಸಂದೇಶ ಹೇಳಬಹುದು, ಆರಾಧನೆಗಳನ್ನ ಮಾಡಬಹುದು, ತಲೆಯನ್ನ ಅದ್ಭುತ ಮಾಡಿ ಹೋಗಿ ಮೊಬೈಲ್ ಇಟ್ಬಿಟ್ಟು ಪ್ರಪಂಚದ ಹಾಕಿಬಿಟ್ಟು ಸಹ ಏನು ಪ್ರಯೋಜನ, ಸುಮ್ಮನೆ ಹೋಗ್ತಾ ಇರ್ತದೆ. ಆದ್ರೆ ಜೀವನ ಬದಲಾವಣೆ ಆಗುದಿಲ್ಲ. ಕ್ರೋಧ ಮತ್ತು ಮತ್ಸರ ಅಣ್ಣ ತಮ್ಮನಿದ್ದಾಗೆ ಯಾವಾಗ ಮನುಷ್ಯನಲ್ಲಿ ಕ್ರೋಧ ಪ್ರಾರಂಭವಾಗುತ್ತದೆ ಆತನಲ್ಲಿ ಪವಿತ್ರಾತ್ಮರು ನೆಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ರೋಧದೊಂದಿಗೆ ಮತ್ಸರ ಬರುವಾಗ ಅಲ್ಲಿ ಪವಿತ್ರಾತ್ಮರು ತಂಗುವುದೇ ಇಲ್ಲ. ಈ ಮತ್ಸರ ಬರುವಾಗ ಕ್ರೋಧ ಬರುವಾಗ ಏನಾಗುತ್ತದೆ, ಯಾವ ವ್ಯಕ್ತಿಯನ್ನು ತಲೆ ಎತ್ತಲು ಬಿಡುವುದಿಲ್ಲ. ಅದು ನಿನ್ನ ಕುಟುಂಬದಲ್ಲಿರುವ ವ್ಯಕ್ತಿಯಾಗಿರಬಹುದು,
ನಿನ್ನ ಒಡ ಹುಟ್ಟಿದವರೇ ಆಗಿರಬಹುದು, ನಿನ್ನ ಪತಿಯೇ ಪತ್ನಿಯೇ ಆಗಿರಬಹುದು, ನಿನ್ನ ಮಿತ್ರ ಮಿತ್ರಳೇ ಆಗಿರಬಹುದು, ಮತ್ಸರ ಬರುವಾಗ ಅವರು ನಿನ್ನ ತುಡಿಯುವುದನ್ನೇ ನೋಡುತ್ತಾರೆ ಹೊರತು ನಿನ್ನ ತಲೆ ಎತ್ತುವಂತೆ ಮಾಡುವುದಿಲ್ಲ. ಒಂದು ವ್ಯಕ್ತಿಯಲ್ಲಿ ಮತ್ಸರ ಬರುವಾಗ ಅವನು ಆ ವ್ಯಕ್ತಿಯನ್ನ ಹೇಗೆ ನಾಶ ಮಾಡಬೇಕೆಂಬುದು ಮಾತ್ರ ಚಿಂತಿಸುತ್ತಾ ಇರುತ್ತಾನೆ. ಹೇಗೆ ಅವನನ್ನು ನಾಶ ಮಾಡಬೇಕು, ಹೇಗೆ ಅವನನ್ನ ಕೆಡವಬೇಕು, ಹೇಗೆ ಅವನನ್ನ ಅವಮಾನಗೊಳಿಸಬೇಕು, ಹೇಗೆ ಅವನನ್ನ ತಿರಸ್ಕರಿಸುವಂತೆ ಮಾಡಬೇಕು, ಹೇಗೆ ಸಮಾಜವನ್ನು ಬಹಿಷ್ಕರಿಸಬೇಕು, ಅವನು ಯಾವ ರೀತಿಯಲ್ಲಿ ನಾಶವಾಗಬೇಕೆಂಬುದು ಮಾತ್ರವೇ ಈ ಮತ್ಸರ ತುಂಬಿದವನಲ್ಲಿ ಅವನನ್ನ ಕುಳಿತು ಒಳಿತಾಗಲಿ, ಅವನನ್ನ ಕುಳಿತು ಯಾವುದೇ ಸಮೃದ್ಧಿಯಾಗಲಿ ಯಾವುದನ್ನು ಆತನು ಹೊರಪಡಿಸುವುದಿಲ್ಲ. ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಸಹ, ಕಣ್ಣಿನ ಮುಂದೆ ಒಳ್ಳೆಯವರು ಎಂಬುದಾಗಿದ್ದರೂ ಸಹ, ಈ ಮತ್ಸರ ತುಂಬಿದ ವ್ಯಕ್ತಿ ಅವನಾರೇ ಆಗಿದ್ದರೂ ಸಹ ಅವನನ್ನು ಸಂಪೂರ್ಣವಾಗಿ ತುಳಿಯುವವರೆಗೂ ಅವನಿಗೆ ಸಮಾಧಾನವಿರುವುದಿಲ್ಲ. ಮನುಷ್ಯನಿಗೆ ಮತ್ಸರ ಬರಬಾರದು. ಈ ಕ್ರೋಧ ಮತ್ಸರ ಎರಡು ಯಾವಾಗ ಒಬ್ಬ ಮನುಷ್ಯನಲ್ಲಿ ಒಳಗೆ ನುಗ್ತದೋ ಆ ಮನುಷ್ಯನಲ್ಲಿ ಪವಿತ್ರ ಆತ್ಮರಿರುವುದಿಲ್ಲ. ಆದರೆ ಅವರು ಹೇಳಿಕೊಳ್ಳುತ್ತಾರೆ, ನನ್ನಲ್ಲಿ ಪವಿತ್ರ ಆತ್ಮರಿದ್ದಾರೆ, ಸ್ತುತಿಸ್ತೇನೆ, ಪ್ರಾರ್ಥಿಸ್ತೇನೆ, ವಾಕ್ಯ ಕೇಳಿ ಎಲ್ಲ ಏನೆಲ್ಲ ಹೇಳ್ತಾರೆ, ಎಲ್ಲ ದೊಂಬರಾಟಗಳ ಮಾತುಗಳಷ್ಟೇ. ಆದರೆ ಅವರಲ್ಲಿ ಪವಿತ್ರ ಆತ್ಮರಿರುವುದಿಲ್ಲ. ಒಂದು ಪಕ್ಷ ನಿನ್ನಲ್ಲಿ ನನ್ನಲ್ಲಿ ಪವಿತ್ರ ಆತ್ಮರು ಇರುವುದಾದರೆ ಈ ಕ್ರೋಧವೋ ಅಥವಾ ಮತ್ಸರವೋ ಯಾವ ಕ್ರಿಯೆಯೂ ಸಹ ನನ್ನಲ್ಲಿ ನಿನ್ನಲ್ಲಿ ನುಸುಳುವುದಿಲ್ಲ, ಹಾಗೂ ಪ್ರಕಟವಾಗುವುದಿಲ್ಲ. ಪ್ರೀಸಲೋ ಮತ್ಸರ ತುಂಬಾ ಕೆಟ್ಟದ್ದು ಪ್ರಿಯರೇ. ಅದು ಮರೆಯುವುದಿಲ್ಲ ಮತ್ಸರ, ಅದು ಕೊನೆಯ ತನಕ ಮರೆಯುವುದಿಲ್ಲ. ಒಳಗಡೆನೇ ಹಾಕಿ ಮೆಲುಕಾಗ್ತಾ ಇರ್ತಾರೆ, ಒಳಗೇನೇ ಅದು ಬಿತ್ತಲ್ಪಟ್ಟು ಅದು ಗಿಡವಾಗಿ ಮರವಾಗಿ ಬೇರಿ ಹಿಡಿದು ಅದು ಬೆಳೆದು 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 ಈ ಮತ್ಸರದಲ್ಲೇ ಇದ್ದು ತನ್ನ ಜೊತೆಯಲ್ಲೇ ಇದ್ರು ಅಂಟಿಕೊಂಡು ಒಟ ಹುಟ್ಟಿದವರಾಗಿದ್ದರು ಸಹ, ಸ್ವಂತ ಗಂಡನೊಂದಿಗೆ ಸ್ವಂತ ಗಂಡ ಸ್ವಂತ ಹೆಂಡತಿಯಾಗಿದ್ದರು ಸಹ, ಸ್ವಂತ ಮಕ್ಕಳಾಗಿದ್ದರೂ ಸಹ, ಎಷ್ಟೇ ಪ್ರಾಣ ಮಿತ್ರನಾಗಿದ್ದರೂ ಸಹ ಈ ಮತ್ಸರವು ಬರುವಾಗ ಆ ಮತ್ಸರ ಸಂಪೂರ್ಣವಾಗಿ ನಾಶನವನ್ನು ತರುತ್ತದೆ. ಎಲ್ಲಿ ಯಾವಾಗ ಅವನನ್ನ ನಾನು ಚೀಮಾರಿ ಮಾಡಬೇಕು, ಎಲ್ಲಿ ಯಾವಾಗ ತಲೆ ತಗ್ಗಿಸುವಂತೆ ಮಾಡಬೇಕು, ಯಾವ ವಿಧದಲ್ಲಿ ಅವನನ್ನ ಅಥವಾ ಅವಳನ್ನ ಯಾವ ವಿಧದಲ್ಲಿ ಜನರು ತಿರಸ್ಕರಿಸುವಂತೆ ಮಾಡಬೇಕೆಂಬುದನ್ನ ಕುಯುಕ್ತಿಯ ಮೂಲಕವಾಗಿ ಕುಳಿತು ಮಲಗಿ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಸುಳ್ಳಾಡುವವರೊಳಗೆ ಒಂದಾಗಿ ಸೇರಿ ಅದರೊಂದಿಗೆ ಕಲ್ಲು ಮಸಾಲೆ ಸೇರಿಸಿ ಖಾರ ಸೇರಿಸಿ ಉಪ್ಪು ಸೇರಿಸಿ ಮತ್ತೊಬ್ಬರು ಹೇಳಿಕೊಡುವುದನ್ನ ಕೇಳುತ್ತಾ ಕೇಳುತ್ತಾ ಅದರಂತೆಯೇ ಮೆಲುಕು ಹಾಕಿ ಮಾಡುವಂತಹ ಕಾರ್ಯಗಳು. ಮತ್ಸರ ಯೇಸುಸ್ವಾಮಿಯನ್ನ ಕೊಲೆಗೈಯಲೇಬೇಕು, ಯೇಸುಸ್ವಾಮಿಗೆ ಮರಣದಂಡನೆ ಕೊಡಲೇಬೇಕೆಂಬ ಮತ್ಸರ ಸದುಕಾಯಲ್ಲಿ ಪರಿಸಾಯರಲ್ಲಿ ಬಂತು. ಕಾರಣ ಏನು? ಯೇಸು ಪ್ರಖ್ಯಾತರಾಗುತ್ತಾ ಇದ್ದರು, ಮಹತ್ ಕಾರ್ಯಗಳನ್ನು ಮಾಡುತ್ತಾ ಇದ್ದರು, ಜನರು ಅವರ ಹಿಂದೆ ಬಿದ್ದರು, ಮುಗಿಬಿದ್ದರು ಜನರು, ಸಾವಿರ ಸಾವಿರ ಜನರು ಅವರ ಮೇಲೆ ಬಂದರು, ಅವರ ಮೇಲೆ ಅವರ ಹಿಂದೆ ಬಂದರು ಹೋದರು. ಇದನ್ನು ಕಂಡಂತಹ ಪರಿಸಾಯರು ಸದುಕಾಯರು ಯಹೂದ್ಯರೇನು ಮಾಡಿದರು? ಇವನನ್ನು ಬಿಟ್ಟರೆ ಇವನು ಮಂತ್ರಿ ಆಗಿ ಬಿಡುತ್ತಾರೆ, ಜನರು ಇವನನ್ನು ಜನನಾಯಕನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಅವರ ಮೇಲೆ ಅವರು ಇಲ್ಲ ಸಲ್ಲದ ಮೊಕದ್ದಮ್ಮೆಗಳನ್ನು ಹಾಕಿದರು. ಏನೇ ಮಾಡಿದರೆ ಅವರಲ್ಲಿ ಬಂದಂತಹ ಒಂದೇ ಚಿಂತೆ, ಅವನನ್ನು ನಾಶ ಮಾಡಬೇಕು, ಯೇಸುವನ್ನ ನಾಶ ಮಾಡಬೇಕು, ಅವನನ್ನ ಶಿಲುಬೆಗೆ ಜಡಿಯಬೇಕು. ಹೇಗೆ ಅವನನ್ನ ಕೊಲ್ಲಬೇಕು? ಹೇಗೆ ಅವನ ಅವಮಾನ ಹೊಂದಿ ಅವಮಾನ ಹೊಂದಿ ಬೆತ್ತಲೆ ಹೊಂದಿ ಯಾವ ಜನರು ಅವನ ಹಿಂದೆ ಹೋದರು ಅದೇ ಜನರ ಹಿಂದೆ ಕ್ರೂರತನದಿಂದ ಅವನನ್ನ ಒಡೆದು ಅವನನ್ನ ಉಗಿದು ಅವನ ವಸ್ತ್ರಗಳನ್ನು ಕಳಚಿ ಒಬ್ಬ ಕಳ್ಳನಿಗೆ ಕೊಡಬೇಕಾದಂತಹ ಶಿಕ್ಷೆಯನ್ನ ಆ ಒಂದು ಶಿಲುಬೆಯ ಮರದಲ್ಲಿ ಕೊಟ್ಟು ಬೆತ್ತಲೆಯಾಗಿ ಸಾಯಬೇಕು, ಹಾಗೆಯೇ ಇವನನ್ನು ಕೊಲ್ಲಬೇಕೆಂಬುದಾಗಿ ಚಿಂತಿಸಿ ಚಿಂತಿಸಿ ಮೀಟಿಂಗ್ ಮಾಡಿ ಚಿಂತಿಸಿ ಚಿಂತಿಸಿ ಯೇಸುವನ್ನ ಶಿಲುಬೆಗೆ ಜಡಿದರು ಬೆತ್ತಲೆಯಾಗಿ. ಮತ್ಸರ ಸುಮ್ಮನೆ ಬಿಡಲಿಲ್ಲ, ಶಿಷ್ಯರನ್ನು ಸಹ ಸುಮ್ಮನೆ ಬಿಡಲಿಲ್ಲ. ಇವನ ಇವ ಶ್ರೀ ಯೇಸುವಿನ
ಮಹಿಮೆಯನ್ನ ಇವರು ಸಾರುತ್ತಾ ಇದ್ದಾರೆ, ಇವರನ್ನು ಸಹ ಬಿಡಬಾರದು. ಇವರನ್ನ ಬೇರು ಸಮೇತವಾಗಿ ಕಿತ್ತು ಬಿಡಬೇಕು, ಇವರನ್ನ ಬೇರು ಸಮೇತವಾಗಿ ನಾಶ ಮಾಡಬೇಕೆಂಬುದಾಗಿ ಮತ್ಸರದಿಂದ ಒಬ್ಬೊಬ್ಬ ಪ್ರೇಷಿತರನ್ನು ಸಹ ಹಿಡಿದು ಕ್ರೂರವಾಗಿ ಕೊಂದರು. ಮರಣ ಹೊಂದುವವರೆಗೂ ಬಿಡಲಿಲ್ಲ. ಆದರೂ ಯೇಸುವಿನ ಮಹಿಮೆ 2000 ವರ್ಷಗಳಾದರೂ ಯಾರಿಂದಲೂ ಬಚ್ಚಿಡಲಾಗಲಿಲ್ಲ. ಪ್ರೇಷಿತರ ಮಹಿಮೆ 2000 ವರ್ಷಗಳಾದರೂ ಯಾರಿಂದಲೂ ಸಹ ಬಚ್ಚಿಡಲಾಗಲಿಲ್ಲ. ಇಡೀ ವಿಶ್ವವೇ ಯೇಸುವನ್ನು ಕಂಡುಕೊಂಡಿತು, ಇಡೀ ವಿಶ್ವವೇ ಪ್ರೇಷಿತರನ್ನು ಕಂಡುಕೊಂಡಿತು. ಈಗಿರುವಾಗ ಪವಿತ್ರ ಆತ್ಮಭರಿತರಾಗಿರುವಂತಹ ನಿನ್ನ ಜೀವಿತದಲ್ಲಿ ನಿನ್ನ ಮೇಲೆ ಯಾರು ಎಷ್ಟು ಮತ್ಸರ ಮಾಡಿದರು, ಎಷ್ಟು ಕ್ರೋಧ ಸಾಧಿಸಿದರು, ನಿನ್ನನ್ನು ನಾಶ ಮಾಡಬೇಕೆಂದು ಎಣಿಸಿದರು, ಓ ನನ್ನ ಸಹೋದರನೇ ಸಹೋದರಿಯೇ, ಪವಿತ್ರ ಆತ್ಮದತ್ತ ಜೀವನ ಮಾಡುವ ನಿನ್ನನ್ನ ಯಾರು ನಾಶ ಮಾಡಲು ಯತ್ನಿಸಿದರು, ನಿನ್ನೊಳಗಿರುವಂತಹ ಪವಿತ್ರ ಆತ್ಮರು ನಿನ್ನನ್ನು ತಲೆ ಎತ್ತುವಂತೆ ಮಾಡುವರು. ಅದರಿಂದ ಚಿಂತಿಸಬೇಡಿ. ನಿನ್ನ ಮನೆಯವರೇ ನಿನ್ನನ್ನು ಹಿಡಿದುಕೊಡುವಾಗಲೂ ಚಿಂತಿಸಬೇಡಿ, ನಿನಗಾಗಿ ಗುಂಡಿ ತೋಡಿದವರಿದ್ರೆ ಚಿಂತಿಸಬೇಡಿ, ಅದರಲ್ಲಿ ಅವರೇ ಬೀಳುವರು. ಮತ್ಸರ, ಅದರಿಂದ ನಮ್ಮ ಜೀವಿತದಲ್ಲಿ ಈ ಮತ್ಸರ ಎಲ್ಲಿಯ ತನಕ ಇದೋ ಅಲ್ಲಿಯ ತನಕ ಪವಿತ್ರ ಆತ್ಮರು ನಮ್ಮಲ್ಲಿ ವಾಸ ಮಾಡುವುದಿಲ್ಲ. ಪರೀಕ್ಷೆ ಮಾಡಿ ನೋಡಿ, ನೀವು ಯಾರ ಮೇಲೆ ಕ್ರೋಧ ಮತ್ಸರವನ್ನು ಇಟ್ಟುಕೊಂಡಿದ್ದೀರಿ ಎಂಬುದಾಗಿ. ಒಂದು ಪಕ್ಷ ನೀವು ಕ್ರೋಧ ಮತ್ಸರವನ್ನು ಇಟ್ಟುಕೊಂಡು ನೀವು ಪ್ರಾರ್ಥಿಸುತ್ತಾ ಇದ್ದೀರಿ, ಪವಿತ್ರಾತ್ಮರಿಗಾಗಿ ಹಂಬಲಿಸುತ್ತಾ ಇದ್ದೀರಿ, ನೀವು ಒಂದು ದೊಡ್ಡ ಕೆಲಸವನ್ನ ಒಳ್ಳೆಯ ಕೆಲಸವನ್ನು ಮಾಡಬೇಕೆಂದಿದ್ದೀರಿ ಎಂದು ಚಿಂತಿಸುವುದಾದರೆ ಖಂಡಿತವಾಗಿ ನಿಮಗೆ ಏನೂ ಮಾಡಲು ಸಾಧ್ಯವಿಲ್ಲ. ಅದು ನಿಮಗೆ ಶಾಪವಾಗಿ ನಿಮ್ಮನ್ನ ಅಣು ಅಣುವಾಗಿ ಚಿಂತೆಗೆ ತಳ್ಳಿ ಕೊನೆಗೆ ನಿಮ್ಮನ್ನೇ ನೀವೇ ನಾಶ ಮಾಡಿಕೊಳ್ಳುವ ಪರಿಸ್ಥಿತಿಗೆ ತರುತ್ತದೆ. ಕೆಲರು ಹೇಳುತ್ತಾರೆ, ನನಗೇನು ಇಲ್ಲಪ್ಪ, ನಾನ್ ಯಾಕೆ ಇರ್ಬೇಕು, ನಾನ್ ಯಾರಿಗೂ ಇಲ್ಲ, ನನ್ನ ಜೊತೆ ದೇವರಿದ್ದಾರೆ. ದೇವರಲ್ಲ, ದೆವ್ವ ಇದೆ ನಿನ್ನ ಜೊತೆ. ಮತ್ಸರ, ಕುಟುಂಬ ಜೀವಿತದಲ್ಲಿ ನಾನು ಮತ್ಸರವನ್ನ ಏರಾದವಾದ ಮತ್ಸರವನ್ನ ನಾವು ನೋಡುತ್ತೇವೆ. ಅತ್ತೆಯಲ್ಲಿ, ಸೊಸೆಯಲ್ಲಿ, ಕುಟುಂಬದಲ್ಲಿ ಮತ್ಸರಗಳು, ಹಾಗೆ ಜನರೇಷನ್ ಆಗಿ ಹೋಗ್ತದೆ ಮತ್ಸರ. ನೀನು ಅವರನ್ನ ನೋಡಬಾರದು, ನೀನು ಅವರನ್ನ ಮುಟ್ಟಬಾರದು, ಅವರೊತ್ತಿಗೆ ಮಾತಾಡಬಾರದು, ಮನೆಗೆ ಕಾಲು ಹಾಕಬಾರದು. ಮತ್ಸರ, ಮತ್ಸರ. ಇನ್ನು ಕೆಲವರನ್ನ ನಾವು ನೋಡೋದಾದ್ರೆ ಪ್ರಿಯರೇ, ಒಳ್ಳೆ ಅವರು ಕೇಳಿದೆಲ್ಲವನ್ನು ಮಾಡಿಬಿಡುವಾಗ, ಅವರು ಕೇಳಿದೆಲ್ಲವನ್ನು ಕೊಟ್ಟು ಬಿಡುವಾಗ ಅವರು ಏನು ಬೇಕಾದರೂ ಮಾಡುತ್ತಾರೆ. ಆದರೆ ಅವರಿಗೆ ಬೇಕಾದದ್ದು ಸಿಕ್ಕಲಿಲ್ಲ ಎಂಬುದಾದರೆ ಮತ್ಸರದ ಗುಳಿಯನ್ನು ತೋಡುತ್ತಾರೆ. ಒಂದೊಂದು ಸಾರಿ ಹೊಸ ಹೊಸ ಗುಳಿಯನ್ನು ತೋಡಿ ಅದರಲ್ಲಿ ನಿಮ್ಮನ್ನು ಬೀಳಿಸಬೇಕೆಂದು ಯತ್ನಿಸುತ್ತಾರೆ. ನೀವು ಸಹ ಇದೇ ರೀತಿ ಎಷ್ಟು ಜನರ ಮೇಲೆ ಮತ್ಸರವಿಟ್ಟಿದ್ದೀರಿ ಎಂಬುದನ್ನು ಚಿಂತೆ ಮಾಡಿ ನೋಡಿ. ಯಾರ ಮೇಲೆ ಮತ್ಸರವಿದೆ, ನಿಮಗೆ ಕೋಪವಿದೆ, ಕ್ರೋಧವಿದೆ ಎಂಬುದನ್ನು ನೋಡಿ. ನಾವು ಧ್ಯಾನಿಸ್ತಾ ಇದ್ದೇವೆ, ಕಾಮುಕತನ, ಆದರ, ಹಗೆತನ, ಮಾಟಮಂತ್ರ, ವಿಗ್ರಹಾರಾಧನೆ, ಇವೆಲ್ಲವೂ ಸಹ ಪಾಪ, ಪವಿತ್ರಾತ್ಮರಿಗೆ ವಿರುದ್ಧವಾದದ್ದು. ಹೀಗೆ ಮತ್ಸರದೊಡನೆ ನಾವು ನೋಡುತ್ತೇವೆ ಸ್ವಾರ್ಥ. ಈ ಸ್ವಾರ್ಥ ನಮ್ಮಲ್ಲಿ ಬಂದು ಬಿಟ್ಟರೆ ಪ್ರಿಯರೇ, ಅಲ್ಲಿ ಪವಿತ್ರಾತ್ಮರಿಲ್ಲ. ಪವಿತ್ರಾತ್ಮರು ಸ್ವಾರ್ಥಿಯಲ್ಲ, ಅವರು ಎಲ್ಲರಿಗೂ ತನ್ನಲ್ಲಿರುವುದನ್ನು ಕೊಡುವವರು. ನೋಡಿ, ಪ್ರೇಷಿತರು 12 ಒಂದೇ ಕೋಣೆಯಲ್ಲಿ ಆ ಪಂಚದಶಮ ದಿನ ಪ್ರಾರ್ಥಿಸುತ್ತಾ ಇರುವಾಗ 13 ಮೇಲೆ ವಿಂಗಡ ವಿಂಗಡವಾಗಿ, ಅಗ್ನಿಜ್ವಾಲೆಯಾಗಿ, ಕೆನ್ನಾಲಿಗೆಯಂತೆ ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರಲ್ಲಿ ಇಳಿದು ಬಂದರು. ಸ್ವಾರ್ಥವಿಲ್ಲ ಪವಿತ್ರಾತ್ಮರಲ್ಲಿ. ಪವಿತ್ರಾತ್ಮರು ನಿನ್ನಲ್ಲಿ ಬರುವಾಗ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ತಾರತಮ್ಯವೇ ಬರುವುದಿಲ್ಲ. ಸ್ವಾರ್ಥ ಎಂಬುದು ನಿನ್ನಲ್ಲಿ ಇರುವುದೇ ಇಲ್ಲ, ಅದು ಸುಟ್ಟು ಹೋಗುತ್ತದೆ. ಎಲ್ಲರನ್ನು ಒಂದೇ ಸಮಾನವಾಗಿ ನೋಡುತ್ತೀಯ. ನಮ್ಮಲ್ಲಿ ಪವಿತ್ರಾತ್ಮರು ಬಂದರೆ ನಾವೆಲ್ಲರನ್ನು ಒಂದೇ ಸಮಾನವಾಗಿ ನೋಡುತ್ತೇವೆ.
ಬಣ್ಣಗಳಿರುವುದಿಲ್ಲ, ಆಸ್ತಿ ಅಂತಸ್ತನ ನೋಡುವುದಿಲ್ಲ, ಶ್ರೀಮಂತ ಬಡವ ನೋಡುವುದಿಲ್ಲ, ಅವನು ವಿವೇಕಿ ಇವನು ಅವಿವೇಕಿ ಎಂದು ನೋಡುವುದಿಲ್ಲ, ಅವನ ವಿಶ್ವಾಸಿ ಅವನ ವಿಶ್ವಾಸಿ ಅಲ್ಲ ಎಂದು ನೋಡುವುದಿಲ್ಲ. ಇವಳು ನನಗೆ ಬೇಕು, ಇವಳು ನನ್ನ ತಂಗಿ, ನನ್ನ ಅಣ್ಣ, ನನ್ನ ತಮ್ಮ ಇಲ್ಲ, ಎಲ್ಲರನ್ನ ಒಂದೇ ರೀತಿಯಲ್ಲಿ ಕಾಣುವ ಸ್ವಭಾವ, ಕೊಡುವಾಗಲೂ ಎಲ್ಲರಿಗೂ ಒಂದೇ ರೀತಿ ಕೊಡುವ ಸ್ವಭಾವ, ಸಂಧಿಸುವಾಗಲೂ ಎಲ್ಲರಲ್ಲಿ ಒಂದೇ ರೀತಿ ಸಂಧಿಸುವ ಸ್ವಭಾವ, ಮಾತನಾಡುವಾಗಲೂ ಎಲ್ಲರಲ್ಲಿ ಒಂದೇ ರೀತಿ ಮಾತನಾಡುವ ಸ್ವಭಾವ, ಸ್ವಾರ್ಥವಿಲ್ಲ. ಅಯ್ಯೋ ನನಗೆ ನನಗೆ ನನಗೆ, ಇದು ನನ್ನದು ನನ್ನದು. ಕೆಲವರು ನೋಡಬೇಕು, ಒಂದು ಗುಂಡು ಸೂಚಿನೂ ಸಹ ಇನ್ನೊಬ್ಬರಿಗೆ ಕೊಡೋದಿಲ್ಲ, ಅವರು ಉಪಯೋಗಿಸುವ ಒಂದು ಲೋಟವನ್ನು ಸಹ ಇನ್ನೊಬ್ಬರಿಗೆ ಕೊಡೋದಿಲ್ಲ. ಮನೆಯಲ್ಲಿರುವಂತಹದ್ದು ಎಲ್ಲವನ್ನ ತೆಗೆದು ಗುಡ್ಡೆ ಹಾಕಿ ಬೀಗಿ ಹಾಕುವುದನ್ನು ನಾವು ನೋಡುತ್ತೇವೆ. ತಟ್ಟೆ ಲೋಟವನ್ನು ಸಹ ಬಿಡುವುದಿಲ್ಲ, ಸ್ವಾರ್ಥ ನನ್ನದು, ಅವರೆತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡುದು, ಇವರು ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡುದು, ಬರೀ ತಲೆಯಲ್ಲಿ ಚಿಂತೆ, ಕದ್ಕೊಂಡು ಹೋಗ್ಬಿಡ್ತಾರೆ, ಕದ್ಕೊಂಡು ಹೋಗ್ಬಿಡ್ತಾರೆ, ತಗೊಂಡು ಹೋಗ್ಬಿಡ್ತಾರೆ, ಇದು ನಂದು ನಂದು ನಂದು. ಸ್ವಾರ್ಥ, ತನ್ನ ಮಕ್ಕಳು ಪರರ ಮಕ್ಕಳು ಎಂಬ ಭಿನ್ನ ಭೇದ ಇರುವುದಿಲ್ಲ. ಯಾವ ವ್ಯಕ್ತಿಯನ್ನು ಕೀಳೆರಿಮೆಯಿಂದ ಕಾಣುವ ಸ್ವಭಾವ ಬರುವುದಿಲ್ಲ. ಸ್ವಾರ್ಥಕ್ಕೆ ಬದಲಾಗಿ ಪವಿತ್ರಾತ್ಮರು ನಮ್ಮಲ್ಲಿ ಬರುವಾಗ ನಿಸ್ವಾರ್ಥತೆಯನ್ನು ಕೊಡುತ್ತಾರೆ, ಎಲ್ಲರಲ್ಲಿ ಒಂದೇ ಮನಸ್ಸಿನಿಂದ ಪ್ರೀತಿಸುವ ಸ್ವಭಾವ. ಯಾರನ್ನು ನೋಡಿದರೂ ನಿನಗೆ ತೀರ್ಪು ಕೊಡಲಾಗುವುದಿಲ್ಲ, ಇವರು ನನ್ನವರಿಲ್ಲ ಎಂದು ಹೇಳಲಾಗುವುದಿಲ್ಲ, ಅಥವಾ ತಿರಸ್ಕರಿಸುವುದಿಲ್ಲ, ಏನನ್ನು ಮಾಡುವುದಿಲ್ಲ, ಯಾಕೆಂದರೆ ಪವಿತ್ರಾತ್ಮರ ಸ್ವಭಾವಗಳು ಅದು. ಪ್ರಿಯರೇ, ಸ್ವಾರ್ಥ ನಿನ್ನಲ್ಲಿದ್ರೆ ಅದು ಪವಿತ್ರಾತ್ಮರಿಗೆ ವಿರುದ್ಧವಾದ ಸ್ವಭಾವ. ನಾಯಿ ಮೊಲೆಯಲ್ಲಿ ಹಾಲಿದ್ರೆ ದೇವರಿಗ ದಿಂಡಿರ್ಗ ಅಂತ ಎಂಬುದಾಗಿ ಹೇಳುತ್ತಾರೆ. ದೇವರಿಗಲ್ಲ, ದಿಂಡಿರ್ಗೂ ಅಲ್ಲ, ನಾಯಿಗೆ ಮಾತ್ರವೇ. ಯಾಕಂದ್ರೆ ನಾಯಿ ಅಲ್ಲ, ನಾಯಿ ಮಾತ್ರ ತನ್ನ ಮರಿಗೆ ಕೊಡಿಸ್ಬೇಕು, ಬೇರೆ ಯಾರಿಗೆ ಕೊಡಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾವು ನೋಡ್ತೀವಿ, ಅಯ್ಯೋ ನನ್ನ ಬಿಟ್ಟು ಹೋಗ್ಬಾರ್ದು, ನನ್ನ ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡ್ತಾರೆ, ಅದಕ್ಕೇನೆ ಏನ್ ಮಾಡ್ತೀವಿ, ವಿಷ ಹಾಕಿ ವಿಷ ಹಾಕಿ ಬೆಳೆಸ್ತೇವೆ, ಕೆಟ್ಟದನ್ನ ತುಂಬಿಸಿ ತುಂಬಿಸಿ ಬೆಳೆಸ್ತೇವೆ. ನೀ ಅಲ್ಲಿ ಹೋಗ್ಬೇಡ, ಅವರು ಸರಿಯಿಲ್ಲ, ನಿಮ್ಮಪ್ಪ ಸರಿಯಿಲ್ಲ, ನಿನ್ನಮ್ಮ ಸರಿಯಿಲ್ಲ, ನಿನ್ನ ಅಣ್ಣ ಸರಿಯಿಲ್ಲ, ನಿನ್ ತಾಯಿ ಸರಿಯಿಲ್ಲ, ನಿನ್ ತಂದೆ ಸರಿಯಿಲ್ಲ, ನಾನು ಹೇಳ್ದಾಗೆ ಕೇಳು, ನಾನು ಹೇಳ್ದಾಗೆ ಕೇಳು, ನಿನ್ಗೆಲ್ಲ ಆಗ್ತದೆ ಎಂಬುದಾಗಿ ಸ್ವಾರ್ಥದಿಂದ ಮತ್ತೊಬ್ಬರನ್ನ ತೆಗಳುತ್ತಾ ಮತ್ತೊಬ್ಬರ ಮೇಲೆ ಅಪವಾದವನ್ನು ಹೊರಿಸುತ್ತಾ ಜೀವಿಸುವುದನ್ನು ನಾವು ನೋಡುತ್ತೇವೆ. ತನ್ನಲ್ಲಿ ತನಗೆ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಸ್ವಾರ್ಥತೆಯನ್ನು ನಾವು ನೋಡುತ್ತೇವೆ. ನಾನು ಹೇಳಿದ್ದನ್ನೇ ಕೇಳಬೇಕು, ಅವರು ಹೇಳಿದನ್ನ ಕೇಳಬಾರದು, ನಾನು ಹೇಳಿದನ್ನೇ ಮಾಡಬೇಕು, ಅವರು ಹೇಳಿದನ್ನ ಮಾಡಬಾರದು. ಸ್ವಾರ್ಥ, ನನಗೆ ಸ್ಥಾನ ಸಿಕ್ಕಬೇಕು, ಮನೆಯಲ್ಲಿ ನಾನು ಅಧಿಕಾರ ಮಾಡಬೇಕು, ನಾನು ಹೇಳಿದಾಗೆ ಮನೆಯವರೆಲ್ಲರೂ ಕೇಳಬೇಕು, ನನ್ನ ಮುಂದೆಯೇ ಎಲ್ಲರೂ ಕೈ ಕೊಟ್ಕೊಂಡು ನಿಂತ್ಕೊಳ್ಬೇಕು, ನಾನ್ ಯಾರಿಗೂ ಗೌರವಿಸುವುದಿಲ್ಲ, ನಾನ್ ಯಾರ ಮನೆಗೂ ಹೋಗುವುದಿಲ್ಲ, ನಾನ್ ಯಾರ ಹತ್ರ ಮಾತನಾಡುವುದಿಲ್ಲ, ಏ ಅವರು ಸರಿಯಿಲ್ಲ, ಏ ಇವರು ಸರಿಯಿಲ್ಲ, ಅವ್ರನ್ನ ನೋಡಿ ಕೀಳಿರಿಮೆ, ಮತ್ತೊಬ್ಬರನ್ನ ನೋಡಿ ಕೀ, ಎಲ್ಲರನ್ನ ನೋಡಿ, ನೋಡುವವರೆಲ್ಲರನ್ನ ಏ ಅವರು ಸರಿಯಿಲ್ಲ, ಏ ಅವರು ಹಾಗೆ. ಗಂಡನನ್ನು ಬಿಡುವುದಿಲ್ಲ, ಅತ್ತೆಯನ್ನು ಬಿಡುವುದಿಲ್ಲ, ಹೆಂಡತಿಯನ್ನು ಬಿಡುವುದಿಲ್ಲ, ಮಾವನನ್ನು ಬಿಡುವುದಿಲ್ಲ, ನಾದಿನಿಯನ್ನು ಬಿಡುವುದಿಲ್ಲ, ನೆರೆಯವರನ್ನ ಬಿಡುವುದಿಲ್ಲ, ಯಾಕೆ ಅವರ ಒಡ ಹುಟ್ಟಿದವರನ್ನ ಬಿಡುವುದಿಲ್ಲ, ಕುಟುಂಬದಲ್ಲಿರೋರನ್ನ ಬಿಡುವುದಿಲ್ಲ, ಅವರು ಸರಿಯಿಲ್ಲ ಸರಿಯಿಲ್ಲ ಸರಿಯಿಲ್ಲ, ನಾನು ಮಾತ್ರ ಸರಿ, ನಾನು ಹೇಳುವುದು ಮಾತ್ರ ಸರಿ. ಏನು ಕಾರಣ? ನಿನ್ನಲ್ಲಿ ಈ ಸ್ವಭಾವಗಳು ಅಡಕವಾಗಿದೆಯೇ? ನಮ್ಮಲ್ಲಿ ಈ ಸ್ವಭಾವಗಳು ಅಡಕವಾಗಿದೆಯೇ? ಇದೆಲ್ಲವೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕಾಡುವಂತಹ ಸ್ವಭಾವಗಳು. ಅದಕ್ಕೆ ಪವಿತ್ರಾತ್ಮರ ದುಷ್ಪರಿಣಾಮಗಳು ಎಂಬುದಾಗಿ ಗಲಾತಿಯವರಿಗೆ ಬರೆದ ಪುಸ್ತಕದಲ್ಲಿ ಸಂತ ಪೌಲರು ಸುಂದರವಾಗಿ ವಿವರಿಸುತ್ತಾ ಇದ್ದಾರೆ. ಅವುಗಳನ್ನು ನಾವು ಈ ವೈಯಕ್ತಿಕವಾಗಿಯೂ, ಕೌಟುಂಬಿಕವಾಗಿಯೂ, ಪ್ರಾಪಂಚಿಕವಾಗಿಯೂ, ಆಧ್ಯಾತ್ಮಿಕವಾಗಿಯೂ ನಾವು ಚಿಂತಿಸುತ್ತಾ ಇದ್ದೇವೆ. ಪ್ರಿಯರೇ, ಪವಿತ್ರಾತ್ಮರು ಪವಿತ್ರಾತ್ಮರು ಪವಿತ್ರಾತ್ಮರೆಂದರೆ ಒಂದೇ ಒಂದು ವಿಷಯ, ಒಂದೇ ಒಂದು ನುಡಿಯಲ್ಲಿ ಹೇಳಬೇಕಾದರೆ, ನೀನು ಏನೆಲ್ಲ ಪವಿತ್ರಾತ್ಮರಿಗೆ ವಿರುದ್ಧವಾಗಿ ಮಾಡುತ್ತೀಯೋ, ಅಂದರೆ ನಿನ್ನಲ್ಲಿ ಯಾವುದೆಲ್ಲ ಕೆಟ್ಟದಿರುತ್ತದೋ, ನಿನ್ನ ಜೀವನ ಯಾವ ವಿಧದಲ್ಲಿ ಕೆಟ್ಟದಿದೆಯೋ, ಅದಕ್ಕೆಲ್ಲದಕ್ಕೂ ಕಾರಣ ನಿನ್ನಲ್ಲಿರುವಂತಹ ದುಷ್ಫಲಗಳು, ದುರಾತ್ಮ.
ದೇವರಾತ್ಮ ನಮ್ಮಲ್ಲಿರುವುದಾದರೆ, ಪವಿತ್ರಾತ್ಮರು ನಮ್ಮಲ್ಲಿರುವುದಾದರೆ, ನಾವು ನಿರ್ಮಲ ಹೃದಯಗಳಾಗಿರುತ್ತೇವೆ, ನಿಸ್ವಾರ್ಥಿಗಳಾಗಿರುತ್ತೇವೆ, ಇರುವುದರಲ್ಲಿ ಹಂಚಿಕೊಂಡು ತಿನ್ನುತ್ತೇವೆ. ಆದರೆ ಇಲ್ಲಿ ನಾವು ನೋಡುತ್ತೇನೋ, ಅವಿತುಕೊಂಡು ತಿನ್ನುವುದನ್ನು ನಾವು ನೋಡುತ್ತೇವೆ, ಅವಿತುಕೊಂಡು ಮಾಡುವುದನ್ನು ನಾವು ನೋಡುತ್ತೇವೆ, ಅವಿತುಕೊಂಡು ಮಾತನಾಡುವುದನ್ನು ನೋಡುತ್ತೇವೆ, ಅವಿತುಕೊಂಡೇ ಎಲ್ಲಾ ಕಾರ್ಯಗಳನ್ನು ಮಾಡುವುದನ್ನು ನಾವು ನೋಡುತ್ತೇವೆ. ಪವಿತ್ರಾತ್ಮರು ಬರುವಾಗ ಹಂಚಿಕೊಳ್ಳುವಿಕೆ ಬರುತ್ತದೆ. ಅದಕ್ಕಾಗಿಯೇ ಧರ್ಮಸಭೆ ವಿಶಾಲವಾಗಿ ಬೆಳೆದಿದೆ, ಕಾರಣ ಪವಿತ್ರಾತ್ಮರು ಹಂಚಿಕೊಳ್ಳುವವರು. ನೋಡಿ, ಪವಿತ್ರಾತ್ಮರು ಈಗ ನಾನು ನೋಡುವುದಾದ್ರೆ ಪವಿತ್ರಾತ್ಮ ತಮ್ಮ ವರಗಳನ್ನು ಕೊಡ್ತಾರೆ. ಬರೀ ಪ್ರಾರ್ಥನೆ ಮಾಡುವವರಿಗೆ ಮಾತ್ರ ಸಿಕ್ಕುವುದಿಲ್ಲ, ಪಾಪಿಗಳಿಗೂ ಸಹ ಪವಿತ್ರಾತ್ಮರು ಪ್ರಧಾನವಾಗ್ತಾರೆ. ಯಾಕೆಂದ್ರೆ ದೇವರ ಚಿತ್ತ ಅವರು ಪರಿವರ್ತನೆ ಹೊಂದುವುದಕ್ಕಾಗಿ, ಅವರನ್ನು ಒಂದು ಸಾಧನವಾಗಿ ಮಾರ್ಪಡಿಸುವುದಕ್ಕಾಗಿ ಪವಿತ್ರಾತ್ಮರು ಪಾಪಿಗಳಲ್ಲಿಯೂ ಸಹ ಕೆಲವು ಸಾರಿ ಪ್ರವರ್ತಿಸುತ್ತಾರೆ ಎಂಬುದಾಗಿ ಹೇಳುವುದಾದರೆ ಅದಕ್ಕೆ ಸಾಕ್ಷಿ ಸಂತ ಪೌಲರು. ನಾನು ಮತ್ತು ನೀವು ಸಹ ಸಂತ ಪೌಲರಂತೆ ಆಯ್ಕೆಯಾಗಬೇಕಾಗಿರುವವರು. ಆದರೆ ಅಂದು ಸಂತ ಪೌಲರು ಯೇಸುವನ್ನು ಅರಿತಿದ್ದರೂ ಸಹ, ಧರ್ಮಶಾಸ್ತ್ರನ ಅರಿತಿದ್ದರೂ ಸಹ, ಧರ್ಮ ಪಂಡಿತರಾಗಿದ್ದರೂ ಸಹ, ಅವರು ರೋಮ್ ಚಕ್ರಾಧಿಪತಿಗೆ ಸೇರಿದರೂ ಸಹ, ಅವರು ದೇವರನ್ನ ಸರ್ವೇಶ್ವರನ ಅರಿತಿದ್ದರೂ ಸಹ, ಧರ್ಮಶಾಸ್ತ್ರನ ಅರಿತಿದ್ದರೂ ಸಹ, ಕ್ರಿಸ್ತನನ್ನ ಅವರು ಅಲ್ಲಿಗೆಳೆದರು. ಕ್ರೈಸ್ತರ ಮೇಲೆ ಅಲ್ಲೆ ಮಾಡಿದರು. ಆದರೆ ದೇವರವರನ್ನ ಬಿಡಲಿಲ್ಲ. ಎಲ್ಲವನ್ನ ಅರಿತಿದ್ದ ಕಾರಣ, ಸರ್ವೇಶ್ವರ ಸ್ವಾಮಿಯನ್ನು ಅರಿತಿದ್ದ ಕಾರಣ, ಆಜ್ಞೆಗಳನ್ನು ಅರಿತಿದ್ದ ಕಾರಣ, ಸತ್ಯವನ್ನು ಅರಿತಿದ್ದ ಕಾರಣ, ಸರ್ವೇಶ್ವರ ಸ್ವಾಮಿ ಬಿಡಲಿಲ್ಲ ಸಂತ ಪೌಲರನ್ನ. ಸೌಲನೇ ಸೌಲನೇ ನನ್ನನ್ನೇಕೆ ಹಿಂಸಿಸುವೆ ಎಂಬುದಾಗಿ ಹೇಳುತ್ತಾ ಅವರಿಗೆ ಪವಿತ್ರಾತ್ಮ ಪ್ರದಾನ ಮಾಡಿದರು. ಅಂತೆ ಇಂದು ನನ್ನನ್ನು ನಿಮ್ಮನ್ನು ಸಹ ಪವಿತ್ರಾತ್ಮರು ಪ್ರದಾನ ಮಾಡುವಂತೆ ದೇವರು ಆಶೀರ್ವದಿಸುತ್ತಾರೆ. ಆದರೆ ನಾವು ಈ ದಿನಗಳಲ್ಲಿ ಚಿಂತಿಸಬೇಕು, ನಾನು ಯಾರಾಗಿದ್ದೇನೆ? ಪಕ್ಷಪಾತ, ದುಷ್ಪರಿಣಾಮ, ಪಕ್ಷಪಾತ. ಏ, ಇವ್ರು ನನ್ನ ಕಡೆಯವರು, ಏ ಅವ್ರು ನನ್ನ ಕಡೆ, ಏ ನನ್ನ ಜಾತಿ ನಿನ್ ಜಾತಿ, ಇದೆಲ್ಲ ಪಕ್ಷಪಾತ. ಏ ಇವ್ರು ನನ್ನ ಪಾರ್ಟಿ ನಿನ್ ಪಾರ್ಟಿ, ನಾನು ನೋಡ್ತೀವಿ ದೇವಾಲಯಗಳಲ್ಲೆಲ್ಲ ಪಾರ್ಟಿಗಳು, ಪಕ್ಷಪಾತ. ಒಬ್ಬರನ್ನ ಒಂಥರ ನೋಡೋದು, ಇನ್ನೊಬ್ಬರನ್ನ ಒಂಥರ ನೋಡೋದು, ಗುರುಗಳ ಹತ್ರ ಇರೋನ ಒಂಥರ ನೋಡೋದು, ಇನ್ನೊಬ್ಬರನ್ನ ಒಂಥರ ನೋಡೋದು, ಸಿರಿವಂತಿಕೆಯರನ್ನ ಒಂಥರ ನೋಡೋದು, ನಾವು ಎಲ್ಲ ವಿಷಯದಲ್ಲಿ ಪಕ್ಷಪಾತ. ಇದು ಎಲ್ಲ ಕಡೆ ಎಲ್ಲ ಸ್ಥಳದಲ್ಲಿ ಇದೆ ಈ ಪಕ್ಷಪಾತ. ಇದಕ್ಕೆ ಕಾರಣ ನನ್ನಲ್ಲಿ ಪವಿತ್ರಾತ್ಮರಿಲ್ಲ, ಪವಿತ್ರಾತ್ಮರಿಲ್ಲ. ಭೇದ ಮಾಡುವುದು ಅದು ಅಷ್ಟೇ, ಅದಕ್ಕೆ ಸೇರುತ್ತೆ ಭೇದ ಮಾಡುವುದು. ಅವನು ನನ್ನ ಜೊತೆ ಸೇರಿದಂದಲ್ಲ, ಅವನು ನನಗೆ ಬೇಡ, ಏ ಅವನು ಬೇಡ ಅವನು ಬೇಡ, ಇವ್ರು ಬೇಡ ಇವ್ರು ಬೇಡ, ಏ ನನಗೆ ಇವ್ರು ಮಾತ್ರ, ಇವಳು ಮಾತ್ರ, ಇವನು ಮಾತ್ರ. ಭೇದ ಮಾಡುವುದು, ಬಡವನನ್ನು ನೋಡಿ ಭೇದ, ದರಿದ್ರನ್ನು ನೋಡಿ ಭೇದ, ಭಿಕ್ಷುಕನನ್ನು ನೋಡಿ ಭೇದ, ಕಷ್ಟದಲ್ಲಿರುವವರನ್ನು ನೋಡಿ ಭೇದ, ಒಬ್ಬೊಬ್ಬರನ್ನು ಭೇದ ಮಾಡುವಂಥದ್ದು, ಅಗಲಿಸುವಂಥದ್ದು ಏನು ಕಾರಣ? ಪವಿತ್ರಾತ್ಮರು ನಿನ್ನಲ್ಲಿಲ್ಲದ ಕಾರಣ. ಯಾಕಂದ್ರೆ ಪದೇ ಪದೇ ಹೇಳುವುದಾದ ಪ್ರಿಯರೇ, ಪವಿತ್ರ ಆತ್ಮರು ನಮ್ಮಲ್ಲಿಗೆ ಬರುವಾಗ ಅವರು ನಮ್ಮನ್ನ, ಅಂದರೆ ನಿಮ್ಮನ್ನ ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವವರಲ್ಲಿ, ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರು ಪವಿತ್ರಾತ್ಮ ನಮ್ಮಲ್ಲಿ ಇರುವುದಾದ್ರೆ. ಪ್ರಿಯರೇ, ಈ ಧ್ಯಾನಗಳನ್ನ ನೀವು ಮುಂದೆ ಕೊಡ್ತಾ ಇದ್ದೀನಿ, ಈ ಧ್ಯಾನಗಳನ್ನ ಧ್ಯಾನಿಸ್ತಾ ಇದ್ದೇವೆ, ಆದರೆ ಕೆಲವೆಷ್ಟೋ ಸಾರಿ ನನ್ನನ್ನು ಈ ಧ್ಯಾನಗಳು ನನ್ನನ್ನು ಹಾಗೆ ಕಬಳಿಸ್ತದೆ. ಈ ಮಾತುಗಳು ನಿಮ್ಮ ಮುಂದೆ ಹೇಳುವಂತ ಮಾತುಗಳು ನಾನು ತಪ್ಪು ಮಾಡುವಾಗ, ಅಥವಾ ನನ್ನ ಮುಂದೆ ಶೋಧನೆಗಳು ಬರುವಾಗ, ಅಥವಾ ನನ್ನ ಮುಂದೆ ಯೋಚನೆಗಳು ಬರುವಾಗ, ಅಥವಾ ನನ್ನಲ್ಲಿ ಈ ಕೆಟ್ಟದೇನಾದರೂ ಬರುವಾಗ, ಈ ಧ್ಯಾನಗಳು ನನ್ನನ್ನು ಹಾಗೆ ಎಚ್ಚರಿಸ್ತದೆ. ನನ್ನ ಮುಂದೆ ಬರುವ ತಪ್ಪನ್ನ ಅದು ಸದೆಬಡಿಯುತ್ತದೆ, ಅಥವಾ ನನ್ನ ಪಾಪಗಳು ನನ್ನ ಮುಂದೆ ಬರುವಾಗ ಅವುಗಳನ್ನು ಕೊಚ್ಚಿ ಹಾಕು, ಅದರಿಂದ ನನ್ನನ್ನು ದೂರ ಕರೆದುಕೊಂಡು ಹೋಗುತ್ತದೆ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಚಿಂತಿಸಬೇಕು. ಪ್ರಿಯ, ಇವೆಲ್ಲವೂ ಒಂದು ಮಕ್ಕಳಿಗೆ ಮಗುವಾಗಿರುವಾಗ ನಾವು ಹೇಳ್ತೀವಿ, ಉಡ್ವಸ್ ಕೊಡೋದು, ಈ ಪ್ರೋಟೀನ್ ಕೊಡೋದು, ಈ ಮಕ್ಕಳಿಗೆ ಟಿನ್ ಪೌಡರ್ ಎಲ್ಲ ಕೊಡ್ತಾರಲ್ವಾ,
ಔಷಧಿ ಶಕ್ತಿಗೋಸ್ಕರವಾಗಿ, ವಿಟಮಿನ್ಗೋಸ್ಕರವಾಗಿ ಇವೆಲ್ಲ. ಹಾಗೆ ಮೊದಲನೇ ಪ್ರಾರಂಭದ ಹಂತಗಳು ಇವೆಲ್ಲ ನಾವು ಧ್ಯಾನಿಸ್ತಾ ಇರುವಂತದ್ದಲ್ಲ. ಇದೆಲ್ಲ ನಾವು ತಗೊಳ್ಬೇಕಾದ್ರೆ ನಮ್ಮ ಮುಂದಿನ ಭವಿಷ್ಯ ಜೀವಿತದಲ್ಲಿ. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮ ಮಕ್ಕಳಿದ್ರೆ ಕೇಳಲಿಕ್ಕೆ ಕೊಡಿ, ಯೌವನದ ಯುವಕ ಯುವತಿರಿದ್ರೆ ಈ ಧ್ಯಾನಗಳನ್ನ ಕೇಳಲಿಕ್ಕೆ ಕೊಡಿ. ಅವರಿಗೆ ಈ ಟಿನ್ ಫುಡ್ಗಳು, ಈ ಒಳ್ಳೆ ಪ್ರೋಟೀನ್ಗಳು ಅವರ ಜೀವನದಲ್ಲಿ ಅವರನ್ನ ಪ್ರಬಲ ಮಾಡಿಸ್ತದೆ. ಅವರ ಹತ್ತು ತಪ್ಪಾದ ಮಾರ್ಗದಲ್ಲಿ ನಡೆಯುತ್ತಾ ಇದ್ರು ಸಹ ಒಂದೆರಡು ಮೂರನ್ನ ಬಿಟ್ಟು ಬಿಡಲು ಸಾಧ್ಯವಾಗುತ್ತದೆ. ಅಥವಾ ಪವಿತ್ರಾತ್ಮರು ಯಾರೆಂಬುದನ್ನು ಅರಿತುಕೊಳ್ಳುವಂತಹ ನಿಮ್ಮ ಮಕ್ಕಳು ಅವರು ಸಂಪೂರ್ಣವಾಗಿ ಪವಿತ್ರಾತ್ಮ ತುಂಬಿದವರಾಗಿ ಪ್ರಭುವಿನ ಸೇವೆಗೆ ಕರೆ ಹೊಂದಿದವರಾಗುತ್ತಾರೆ. ಅದರಿಂದ ನಾನು ಹೇಳುತ್ತೇನೆ, ವಚನಗಳನ್ನು ನಿಮ್ಮ ಮಕ್ಕಳಿಗೆ ಕೇಳಲಿಕ್ಕೆ ಕೊಡಿ, ಯುವಕ ಯುವತಿಯರಿಗೆ ಕೇಳಲಿಕ್ಕೆ ಕೊಡಿ. ಸೊ ಇದೆಲ್ಲವೂ ನೀವು ಭುಜಿಸುವಾಗ, ಎಲ್ಲವನ್ನ ಧ್ಯಾನಿಸುವಾಗ ಪಾಪದ ಅರಿವು ನಮಗಾಗುತ್ತದೆ, ನಮ್ಮ ತಪ್ಪಿನ ಅರಿವು ನಮಗಾಗುತ್ತದೆ, ನಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರೋ ಇಲ್ಲವೋ ಎಂಬುದನ್ನು ಪ್ರತಿಯೊಬ್ಬರು ಅವರವರು ತಿಳಿದುಕೊಳ್ಳಲು. ನೀವೀಗ ಕೇಳ್ತಾ ಇದ್ದೀರಿ, ನೀವೇ ಹೇಳಿಬಿಡ್ತೀರಿ ನಿಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರೋ ಇಲ್ಲವ ಎಂಬುದಾಗಿ. ಈ ಧ್ಯಾನವನ್ನು ಕೇಳ್ತಾ ಇರುವಾಗ ನಿಮಗೆ ಮನವರಿಕೆಯಾಗಿ ಹೋಗ್ತದೆ, ನಿಮಗೆ ಮನವರಿಕೆಯಾಗಿ ಹೋಗ್ತದೆ. ಹೌದಲ್ಲ ವಿಲಿಯಂ ರಾಬರ್ಟ್? ಇದನ್ನ ಕೇಳುವಾಗಲೇ ನಿಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರಾ ಇಲ್ವಾ ಎಂಬುದು ಅರ್ಥವಾಗ್ತದೆ ಇಲ್ವೋ? ಹೌದಲ್ಲ, ಖಂಡಿತ ಅರ್ಥವಾಗ್ತದೆ. ಇದೇ ಪವಿತ್ರಾತ್ಮ ಶಕ್ತಿ. ನಾವು ಧ್ಯಾನಪರವಾಗಿ ನಿಜವಾದ ವಿಶ್ವಾಸದಲ್ಲಿ ದೇವರ ವಾಕ್ಯವನ್ನು ಕೇಳುವಾಗ, ನಾನು ಸನ್ಮನಸ್ಸುಳ್ಳವನಾಗಿ, ಅದು ಯಾವ ವ್ಯಕ್ತಿಯ, ಯಾವ ಪ್ರಬೋಧಕರ, ಯಾವ ಯಾಜಕರ, ಯಾವ ಧ್ಯಾನ ಮಂದಿರದ ಧ್ಯಾನವಿರಬಹುದು, ನಾವು ಧ್ಯಾನವನ್ನು ಕೇಳುವಾಗಲೇ ನಾನು ಯಾರು ಎಂಬುದನ್ನ ಪವಿತ್ರಾತ್ಮರು ತಿಳಿಸಿಬಿಡುತ್ತಾರೆ. ನಮಗೆ ಅರಿವಾಗಿ ಹೋಗ್ತದೆ, ನಮ್ಮ ಬುದ್ಧಿ ಹೇಳಿಬಿಡುತ್ತದೆ, ನೀನು ಇಂಥವನೇ, ನೀನು ಇಂಥವಳೆ ಎಂಬುದಾಗಿ ಹೇಳಿಬಿಡುತ್ತದೆ. ಆದರೆ ನಾವು ಕೆಲವರೆಲ್ಲ ವಾಕ್ಯಕ್ಕೆ ಕಿವಿಗೊಡುವುದಿಲ್ಲ, ಬರೀ ಶಬ್ದಕ್ಕೆ ಕಿವಿಗೊಡುವರಷ್ಟೇ. ಈ ಶಬ್ದಕ್ಕೆ ಕಿವಿಗೊಡುವವರ ಜೀವನದಲ್ಲಿ ಬದಲಾವಣೆ ಆಗುವುದಿಲ್ಲ, ಬರೀ ಹಾಕ್ಬಿಟ್ಟು ಕುತ್ಕೊಂಡಿರ್ತಾರೆ ಅಷ್ಟೇ. ಹೋಗಿ ಧ್ಯಾನದಲ್ಲೂ ಕುತ್ಕೊಳ್ತಾರೆ, ಬರೀ ಕುತ್ಕೊಳ್ತಾರೆ, ಮಾತು ಎಲ್ಲೆಲ್ಲೋ ಶಬ್ದಗಳೇನೋ ಚಿಂತೆ ಮಾಡ್ತಾ ಇರ್ತಾರೆ. ಕಾರಣ ಶಬ್ದಗಳು ಮಾತ್ರ ಅವರು ಕೇಳುವುದು, ಆದರೆ ವಾಕ್ಯವನ್ನ ಕೇಳುವವನು, ಆ ವಾಕ್ಯವು ಅವರ ಹೃದಯದಲ್ಲಿ, ನನ್ನ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ ಒಳಗೆ ಹೋಗುವುದಾದರೆ ಒಳಗಿರುವ ಕೆಡುಕೆಲ್ಲವೂ ನಾಶವಾಗಿ ಹೋಗುತ್ತದೆ, ನಾವು ಶುದ್ಧರಾಗಿ ಹೋಗುತ್ತೇವೆ. ಆದರೆ ನಾವು ಬರೀ ಶಬ್ದ ಕೇಳುವುದರಿಂದ ನಮ್ಮಲ್ಲಿರುವಂತಹ ಕ್ರೋಧ ಬಿಡ್ಲಿಕ್ಕೆ ಆಗುದಿಲ್ಲ, ಮತ್ಸರ ಬಿಡ್ಲಿಕ್ಕೆ ಆಗುದಿಲ್ಲ, ಭೇದ ಬಿಡ್ಲಿಕ್ಕೆ ಆಗುದಿಲ್ಲ, ಪಕ್ಷಪಾತ ಬಿಡ್ಲಿಕ್ಕೆ ಆಗುದಿಲ್ಲ, ವ್ಯಭಿಚಾರ ಬಿಡ್ಲಿಕ್ಕೆ ಆಗುದಿಲ್ಲ, ನಮ್ಮಲ್ಲಿ ಕೆಟ್ಟದನ್ನು ಯಾವ್ದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಾವು ಬರೀ ಶಬ್ದ ಮಾತ್ರ ಕೇಳ್ತಾ ಇದ್ದೀವಿ. ನೋಡಿ, ಕೆಲವರು ಎಷ್ಟೋ ಜನ ಇದ್ದಾರೆ ಜೀವನದಲ್ಲಿ, ಎಷ್ಟೋ ಪ್ರಾರ್ಥನೆ ಮಾಡ್ತಾರೆ, ಬದಲಾವಣೆ ಅಂತೂ ಆಗುದಿಲ್ಲ. ಅವರ ದೂಷಣೆ, ನಿಂದನೆಗಳು, ಪ್ರಾರ್ಥನೆ ಇರ್ತವೆ, ಅವರು ಪಶ್ಚಾತ್ತಾಪ ಎಂಬುದೇ ಬರೋದಿಲ್ಲ. ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಮಾಡಿದ ದ್ರೋಹ ಎಂಬ ಅರಿವೇ ಆಗುದಿಲ್ಲ. ಯಾಕೆ ಅಂದರೆ ಅವರು ಕೇಳೋದು ಬರೀ ಶಬ್ದ, ದೇವರ ವಾಕ್ಯವಲ್ಲ. ದೇವರ ವಾಕ್ಯವನ್ನು ನಿಜವಾಗಿ ನಾನು ಕೇಳುತ್ತೇನೆ ಎಂಬುದಾದರೆ ಆ ವಾಕ್ಯ ನಿನ್ನೊಳಗೆ, ನನ್ನೊಳಗೆ, ಯೇಸು ಸ್ವಾಮಿ ಹೇಳ್ತಾರೆ, ಕೀಲು ಮಜ್ಜೆಯನ್ನು ಛೇದಿಸುವಂತದ್ದು ದೇವರ ವಾಕ್ಯ. ಇಬ್ಬಾಯಿ ಕತ್ತಿಗಿಂತ ಅರಿತವಾದದ್ದು ದೇವರ ವಾಕ್ಯ, ಚಮ್ಮಟ್ಟಿಗೆ ಸಮಾನವಾದದ್ದು ದೇವರ ವಾಕ್ಯ. ಬರೀ ಶಬ್ದವನ್ನು ಕೇಳುವವರ ಜೀವಿತದಲ್ಲಿ ಬದಲಾವಣೆ ಬರೋದೇ ಇಲ್ಲ. ಅವರು ಹೇಗೆ ಇರ್ತಾರೆ ಹಾಗೆ ಇರೋದು ಮಾತ್ರ ಅಲ್ಲ, ಅವರು ಇನ್ನೂ ನಾಶವಾಗಿ ಹೋಗ್ತಾರೆ. ಒಂದು ಕುಟುಂಬ ಜೀವಿತದಲ್ಲಿ ಇದ್ರೆ ಅವರಿಂದ ಕುಟುಂಬದಲ್ಲಿ ನಾಶವೇ ಬರ್ತಾ ಇರ್ತದೆ ಹೊರತು ಅವರೆಂದಿಗೂ ಸಮೃದ್ಧಿಯನ್ನು ಅನುಭವಿಸುವುದಿಲ್ಲ, ಎಂದಿಗೂ ಸಂತೋಷವನ್ನು ಅನುಭವಿಸುವುದಿಲ್ಲ, ಎಂದಿಗೂ ಆನಂದವನ್ನು ಅನುಭವಿಸುವುದಿಲ್ಲ, ಎಂದಿಗೂ ಅವರ ಆರೋಗ್ಯವನ್ನು ಅನುಭವಿಸುವುದಿಲ್ಲ. ಅವರು ಕೇವಲ ಬರೀ ಮಾತನಾಡಿ 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 ಸತ್ತು ಹೋಗುತ್ತಾರೆ ಕೊನೆಯ ಒಂದು ದಿನಕ್ಕೆ. ಯೋಚನೆ ಮಾಡಿ ನೋಡಿ, ನಿಮ್ಮ ಸ್ವಭಾವಗಳು ಇದೇ ಆಗಿದೆಯಾ, ನನ್ನ ಸ್ವಭಾವಗಳು ಇದೇ ಆಗಿದೆಯಾ? ಈಗ ನೀವು ವಚನವನ್ನು ಕೇಳುತ್ತಾ ಇದ್ದೀರಿ, ಬರೀ ಶಬ್ದವಾಗಿ ಕೇಳುತ್ತಾ ಇದ್ದೀರಿ ಅಂದ್ರೆ ನಿಮ್ಮಲ್ಲಿ ಯಾವ ಕ್ರಿಯೆ ಆಗುವುದಿಲ್ಲ. ಆದರೆ ಶಕ್ತಿಯಿಂದ ಕೇಳುತ್ತಾ ಇದ್ದೀರಿ ಎಂಬುದಾದರೆ, ಈ ವಚನಗಳು ನಿಮ್ಮ ಹೃದಯದಲ್ಲಿ ಪ್ರವೇಶಿಸುತ್ತದೆ ಎಂಬುದಾದರೆ, ನಿಮ್ಮಲ್ಲಿ ಪವಿತ್ರಾತ್ಮರು ಒಳನುಗ್ಗುವಾಗ ನಿಮ್ಮಲ್ಲಿರುವುದೆಲ್ಲವನ್ನ ಕೆಡುಕದಕ್ಕೆ ಎಲ್ಲ ದುಷ್ಪಣಗಳನ್ನ ನಾಶ ಮಾಡಿಬಿಡುತ್ತಾರೆ. ನೀವು ಯಾರು ಎಂಬುದು ನಿಮಗೆ ಅರಿವಾಗಿ ಹೋಗ್ತದೆ.
ನೀವು ಏನು ಮಾಡ್ತಾ ಇದ್ದೀರಿ ಎಂಬುದಾಗಿ ಅರಿವಾಗಿ ಹೋಗ್ತದೆ, ಅಥವಾ ನಿಮ್ಮಲ್ಲಿ ನಿಜವಾದ ಪವಿತ್ರಾತ್ಮರು ವಾಸವಾಗಿದ್ದಾರೆ ಎಂಬುದಾಗಿ ನಿಮಗೆ ಚೆನ್ನಾಗಿ ತಿಳಿದು ಹೋಗ್ತದೆ. 100% ಈ ಒಂದು ಧ್ಯಾನ ಕೇಳುವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತದೆ ನಿಮ್ಮಲ್ಲಿ ಪವಿತ್ರಾತ್ಮರಿದ್ದಾರಾ ಇಲ್ವಾ. ಅಂದರೆ ಪವಿತ್ರಾತ್ಮರು ನಿಮ್ಮೊಳಗೆ ಇರುವುದಾದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಹೊಸತನವಿರುತ್ತದೆ, ಎಲ್ಲದರಲ್ಲಿ ಹೊಸತನವಿರುತ್ತೆ. ಆದ್ದರಿಂದ ಪ್ರಿಯರೇ, ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ, ಪರೀಕ್ಷಿಸುವ, ದಿನಂಪ್ರತಿ ಪರೀಕ್ಷಿಸುವ, ನಾನು ಇಂದು ಜೀವಿಸ್ತಾ ಇದ್ದೇನೆ, ಇವತ್ತು ಪವಿತ್ರಾತ್ಮ ಭರಿತನಾಗಿ ಜೀವಿಸ್ತಾ ಇದ್ದೇನಾ ಅಥವಾ ದುಷ್ಪ್ರೇರಣೆಯಾಗಿ ಜೀವಿಸ್ತಾ ಇದ್ದೇನಾ, ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿದೆ. ಅದರಿಂದ ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ, ಪರರಿಗೆ ಶೇರ್ ಮಾಡುವ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಜಾರಿಯು ಪಾಂಡವರ ಪ್ರಾರ್ಥನಾ ಸಹಾಯಕ್ಕಾಗಿ 9902423181.